ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾನು ಸಿಂಪಲ್ ವ್ಲಾಗ್ಸ್. ಬನ್ನಿ, ಇವತ್ತು ಎಲ್ಲರೂ ಡಯಟ್ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ, ಬಟ್ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ನಾನು ಹೇಗೆ ಡಯಟ್ ಮಾಡ್ತೀನಿ, ನನ್ನ ಡೇ ರೊಟೀನ್ ನಿಮಗೆ ನಾನು ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಹೇಗೆ ಮಾಡಬೇಕು ಅನ್ನೋದು ನಾನು ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ನಾನು ವೀಡಿಯೋ ತೋರಿಸ್ತೀನಿ ನಿಮಗೆ. ಓಕೆ, ಬನ್ನಿ. ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನಾನು ಯಾವಾಗ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವೇ ಫಸ್ಟ್ ನನ್ನ ವೀಡಿಯೋಸ್ನ ನೋಡ್ಬೋದು, ಲೈಕ್ ಮಾಡ್ಬೋದು. ಓಕೆ, ಬನ್ನಿ. ಇವಾಗ ನಾನು ಮಾರ್ನಿಂಗ್ ಎದ್ದಾಗಿಂದ ನಾನು ನೈಟ್ವರೆಗೂ ನಾನು ಏನೇನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೀವು ಟ್ರೈ ಮಾಡಿ, ರಿಸಲ್ಟ್ನ ನಾನು ಕಮೆಂಟಲ್ಲಿ ಹೇಳಿ. ಓಕೆ, ಥ್ಯಾಂಕ್ ಯು. ಬನ್ನಿ, ವಿಡಿಯೋಗೆ ನೋಡೋಣ ಫ್ರೆಂಡ್ಸ್. ಬನ್ನಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾರ್ಮ್ ವಾಟರ್ಗೆ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿ ಇರಬಾರ್ದು, ಲುಕ್ ವಾರ್ಮ್ ವಾಟರ್ ಇದ್ದರೆ ಸಾಕಷ್ಟೇ. ಬೆಚ್ಚಗಿರಬೇಕು. ಬೆಚ್ಚಿಗಿರೋ ವಾಟರಲ್ಲಿ ಸಾಕು, ಬೆಚ್ಚಗಾಗಿದೆ ವಾಟರ್, ಅದನ್ನು ಒಂದು ಕಪ್ಪಿಗೆ ಹಾಕೊಳ್ಳೋಣ. ಇವಾಗ ಹಾಫ್ ಲೆಮೆನ್ನ ತಗೊಂಡಿದ್ದೀನಿ, ಹಾಫ್ ಲೆಮೆನು, ಅದನ್ನು ಸ್ಕ್ವೀಸ್ ಮಾಡೋಣ ಇದಕ್ಕೆ. ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡೋಣ. ಇದನ್ನು ಕುಡಿಬೇಕು. ಹುಳಿ ಹುಳಿಯಾಗಿ ಚೆನ್ನಾಗಿದೆ. ಫಿನಿಶ್ ಮಾಡಿದ್ದೀನಿ. ಓಕೆ, ಇದಾದಮೇಲೆ ನನ್ನ ಮಾರ್ನಿಂಗ್ ರೊಟೀನ್ ಎಲ್ಲ ಆಗುತ್ತೆ. ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸೋದು, ನಮ್ಮ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋದು, ಸ್ಕೂಲ್ ಎಲ್ಲ ಬಿಟ್ಟು ಬಂದಮೇಲೆ ನಾನು ನಿಮಗೆ ಬ್ರೇಕ್ಫಾಸ್ಟ್ ಏನು ತಿಂತೀನಿ ಅಂತ ನಿಮಗೆ ಹೇಳ್ತೀನಿ. ಓಕೆ, ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಒಂದು ಗ್ಲಾಸಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ತುಂಬ ಬಾಯ್ಲ್ ಆಗಬಾರ್ದು, ಅದು ಸ್ವಲ್ಪ ನಾವು ಕುಡಿಯೋಷ್ಟು ಮೀಡಿಯಮ್ ಬಿಸಿಯಲ್ಲಿದ್ದರೆ ಸಾಕು. ನಾನಿವಾಗ ಕುಡಿತೀನಿ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್, ಹಾರ್ಲಿಕ್ಸ್ ಪ್ರೋಟೀನ್ ಡ್ರಿಂಕ್ ಇದು. ಇದನ್ನು ನಾನು 1 ಸ್ಪೂನ್ ಅಷ್ಟು ಯೂಸ್ ಮಾಡಿಕೊಂಡು ನಾನು ಪ್ರೋಟೀನ್ ಡ್ರಿಂಕ್ ಕುಡಿತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನೇನು ಶುಗರ್ ಎಲ್ಲ ಏನೂ ಆ್ಯಡ್ ಮಾಡೋದಿಲ್ಲ, ಓನ್ಲಿ ಪೌಡರಲ್ಲೇನು ಸ್ವೀಟ್ನೆಸ್ ಇರುತ್ತೆ ಅದನ್ನು ಮಾತ್ರ ಅಷ್ಟೇ. ಓಕೆ, ಸಾಕು. ಮಿಲ್ಕ್ ಜಾಸ್ತಿ ಬಾಯ್ಲ್ ಆಗೋದು ಬೇಡ, ಇದು ನ್ಯಾಚುರಲ್ಲಾಗಿ ನಂದಿನಿ ಮಿಲ್ಕ್ ಅಷ್ಟೇ, ಯಾವ ಸ್ಲಿಮ್ ಮಿಲ್ಕ್ ಏನೂ ಅಲ್ಲ, ಮಾಮೂಲಿ ನಾರ್ಮಲ್ ಮಿಲ್ಕ್ ಇದು. ಓಕೆ, ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಲ್ಕ್ ಜಾಸ್ತಿ ಬಿಸಿ ಮಾಡ್ಕೊಂಡಿಲ್ಲ, ಆ್ಯಕ್ಚುಲಿ ಬಿಸಿ ಜಾಸ್ತಿ ಮಾಡ್ಕೊಬಾರ್ದು ಇದಕ್ಕೆ ಪ್ರೋಟೀನ್ ಪೌಡರ್ಗೆ. ಬೆಚ್ಚಗಿದ್ರೆ ಸಾಕು ನಾವು ಕುಡಿಯೋಷ್ಟು. ಓಕೆ, ಇವಾಗ ಇದನ್ನು ಕುಡಿಯೋಣ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಸ್ವಲ್ಪ ಬಿಸಿದೆ, ಪ್ರೋಟೀನ್ ಡ್ರಿಂಕ್ನ ಫಿನಿಶ್ ಮಾಡಿದ್ದೀನಿ. ನಾನು ನಿಮಗೆ ಲಂಚಲ್ಲಿ ಸಿಗ್ತೀನಿ. ಓಕೆ,
ಫ್ರೆಂಡ್ಸ್ ಬನ್ನಿ, ಇವಾಗ ಆಫ್ಟರ್ನೂನ್ ಆಗಿದೆ. ಎಷ್ಟು 1:00 ನಾನು ಲಂಚ್ನ ಫಿನಿಶ್ ಮಾಡ್ತೀನಿ. ಯಾಕೆಂದರೆ ನಾನು 5:00 ಯೋಗಾಗೆ ಹೋಗ್ತೀನಿ. ಯೋಗಾಗೆ ಹೋಗಿ 5 ಹೋಗಿ 6 ಬರ್ತೀನಿ. ಆದರೆ ಇವತ್ತು ನಾನು ಯೋಗ ವಿಡಿಯೋನ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಬನ್ನಿ, ಇವಾಗ ನಾನು ಆಫ್ಟರ್ನೂನ್ ಬ್ರೇಕ್ ಲಂಚ್ ಬಗ್ಗೆ ತೋರಿಸ್ತೀನಿ. ನಾನು ಫುಲ್ಲು 1 ಬೌಲಷ್ಟು ಪಪ್ಪಾಯನ ತೊಗೊಂಡಿದ್ದೀನಿ. ನೋಡಿ ಎಷ್ಟು ವಾಟರ್ ಕಂಟೆಂಟ್ ಇದೆ ಇದರಲ್ಲಿ, ತುಂಬಾ ಒಳ್ಳೆಯದು ಸ್ಕಿನ್ಗೆ. ಫುಲ್ ಇದು ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಪೆಪ್ಪರು 4-5 ಹಾಕೊಳ್ತೀನಿ. ನೋಡಿ ಇಷ್ಟೇ ಚಿಟಿಕೆ, ಇಷ್ಟೆಷ್ಟು ಬರುತ್ತೆ, ಇಷ್ಟು ಇಟ್ಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟು. ಸಾಲ್ಟು, ಸಾಲ್ಟ್ ಯಾಕಪ್ಪ ಅಂದರೆ ನಮಗೆ ಈ ಸ್ವೀಟ್ ಇರುತ್ತಲ್ವ, ಸ್ವೀಟ್ನೆಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ನಾವು ಶುಗರ್ ಆ್ಯಡ್ ಮಾಡಲ್ಲ. ಇವಾಗ ನಾನು ಸ್ವಲ್ಪ ವಾಟರ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಎಳ್ಳು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ ವಾಟರು. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಓಕೆ, ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸರ್ವ್ ಮಾಡಿಕೊಂಡು ಚೆನ್ನಾಗಿರೋ ಪಪ್ಪಾಯ ಜ್ಯೂಸ್ನ ಕುಡಿಯೋಣ. ಓಕೆ, ನಿಮ್ಗೆ ಎಷ್ಟು ಬೇಕಾದ್ರೂ ಫುಲ್ ಆಫ್ ಸ್ಟಮಕ್ ಕುಡಿಬೋದು ಇದನ್ನ. ಇದಕ್ಕೇನು ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕು ಅಂತೇನಿಲ್ಲ. ಇದನ್ನ ಇವಾಗ ಕುಡಿಯೋಣ. ವಾವ್, ಸೂಪರ್ ಆಗಿದೆ. ನಾನು ಯೋಗಕ್ಕೆ ಹೋಗ್ಬೇಕಾದ್ರೆ 2 glasses ಆಫ್ ಬಿಸಿನೀರು ಕುಡಿತೀನಿ, ಇಲ್ಲ 1 glass ಕುಡಿತೀನಿ. ನಾನು ನಿಮಗೆ ಯೋಗಕ್ಕೆ ಹೋಗಿ ಮುಂಚೆ ಬಿಸಿನೀರು ಕುಡಿದ್ಬಿಟ್ಟು ನಿಮ್ಗೆ ಹೋಗೋದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಬಾಯ್. ಯೋಗಕ್ಕೆ ಹೋಗ್ತೀನಿ. ಇವಾಗ 1 glass 1.5 liters ವಾಟರ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಜಾಸ್ತಿ ಬಿಸಿ ಬೇಡ, ತುಂಬ ಬೆಚ್ಚಗಿದ್ರೆ ಸಾಕು. ಲುಕ್ ವಾರ್ಮ್ ವಾಟರ್ ಅಂತಾರಲ್ಲ ಆ ಥರ. ಓಕೆ, ನನಗಂತೂ ಸಾಕು ಇಷ್ಟು ಬಿಸಿ. ಇವಾಗ ಕುಡಿದ್ಬಿಟ್ಟು ನಾನು ಯೋಗಾಗೆ ಹೋಗಿ ಬರ್ತೀನಿ. ಆಮೇಲೆ ಆದರೆ ನಾನು ಯೋಗದಲ್ಲಿ ಶೂಟ್ ಮಾಡ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ನೈಟಲ್ಲಿ ಏನು ತಿಂತೀನಿ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನಾನು ಚಪಾತಿ ಹಾಕ್ತಾ ಇದ್ದೀನಿ. ನೋ ಆಯಿಲು, ಆಯಿಲ್ ಏನು ಯೂಸ್ ಮಾಡಲ್ಲ. ಓಕೆ, ಈ ಕಡೆ ನಾವು ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ ಪ್ಯಾನಲ್ಲಿ 1 spoon ಅಷ್ಟು, ನೋಡಿ ಅಷ್ಟು ಆಯಿಲು. ಇವಾಗ ಅದಕ್ಕೆ ಆನಿಯನ್ಸು, ಮೆಂತ್ಯ ಸೊಪ್ಪು, ಸ್ವಲ್ಪ ಫ್ರೈ ಮಾಡ್ತೀನಿ. ಓಕೆ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಸ್ವಲ್ಪ ಅಷ್ಟು ಚಪಾತಿ
ಬೇಕು ಅಂದರೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಚಪಾತಿಗೆ. ಓಕೆ, ಪರವಾಗಿಲ್ಲ. ಇದಕ್ಕೊಂದು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡೋಣ, ಕಾಲ್ ಸ್ಪೂನ್ ಅಷ್ಟು ಟರ್ಮರಿಕ್. ಕ್ಲೋಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು 3 ಮಿನಿಟ್ಸ್. ಓಕೆ, ಈ ಚಪಾತಿ ಆಗಿದೆ, ತಕ್ಕೊಳ್ಳೋಣ. ಇದನ್ನು ನೋಡೋಣ, ಕಾಯಲಿಲ್ಲ ಅಂದರೆ ಹೀಗೆ ಇರುತ್ತೆ, ಹಸಿ ಹಸಿ. ಸ್ವಲ್ಪ ಬೇಯಲಿ ಇದು. ಓಕೆ, ಬನ್ನಿ, ಚಪಾತಿ ಅಂತೂ ಆಯಿತು. ಇವಾಗ ಇದು ಪಲ್ಯ ನೋಡೋಣ. ಮೆಂತ್ಯ ಟೊಮೊಟೊ, ಮೆಂತ್ಯ ಸೊಪ್ಪಿನ ಟೊಮೊಟೊ ಪುರಿ ಕರಿ. ಓಕೆ, ಇದು ಕೂಡ ಆಯಿತು. ಈಗ ಆಫ್ ಮಾಡ್ಕೊಡೋಣ, ಸರ್ವ್ ಮಾಡ್ಕೊತೀನಿ. ವೆರಿ ಹೆಲ್ತಿ. ಓಕೆ ಓಕೆ ಫ್ರೆಂಡ್ಸ್, ಇದು ನನ್ನ ನೈಟ್ ಡಿನ್ನರು. ನಾನು 7:30 ತಿಂದ್ಬಿಡ್ತೀನಿ ಡಿನ್ನರ್ನ, ಆಮೇಲೆ 9:30-10 ಮಲ್ಕೊತೀವಿ. ಅವಾಗ ಒಂದು ಗ್ಲಾಸ್ ವಾಟರ್ ಕುಡಿದ್ಬಿಟ್ಟು ಮಲ್ಕೊತೀವಿ. ಓಕೆ, ಇವತ್ತಿನ ವೀಡಿಯೋ ಇಷ್ಟೇ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಅಂತ ನೋಡಿದ್ರಲ್ವ, ನೀವು ಟ್ರೈ ಮಾಡಿ, ರಿಸಲ್ಟ್ನ ತೊಗೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ, ಹೆಲ್ದಿಯಾಗಿ ಇರ್ಬೋದು. ಓಕೆ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.